100% ಮಿಲೆಟ್ ಕುಕೀಸು ಅಂದ್ರೆ ನಾವು ಇದರಲ್ಲಿ ಮೂರೇ ಇಂಗ್ರೆಡಿಯಂಟ್ ಯೂಸ್ ಮಾಡೋದು ಮಿಲೆಟ್ ಬಟರ್ ಹಾಗೂ ಜಾಗರಿ ಪೌಡರ್ ಈ ಮೂರು ಕಾಂಬಿನೇಷನ್ ಅಲ್ಲೇ ನಾವು ಮಾಡ್ತಾ ಇದ್ದೀವಿ ಏನೇ ಯಾವುದೇ ರೀತಿಯಾದ ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಬೇಕಿಂಗ್ ಪೌಡರ್ ಸೋಡಾ ಮೈದಾ ಡಾಲ್ಡಾ ಏನು ಯೂಸ್ ಮಾಡ್ತೀವಿ ರೆಡಿ ಟು ಕುಕ್ ಬಿಸಿಬೇಳೆ ಬಾತು ಪೊಂಗಲ್ಲು ಉಪ್ಮಾ ಮೂರು ಇದೆ ಇದರ ಸ್ಪೆಷಾಲಿಟಿ ಏನಂದರೆ ನವಣೆನ ನೀವು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋಂಗಿಲ್ಲ ನೆನೆಸಿ ನೆನೆಸಿ ಅದಾದಮೇಲೆ ನೀವು ಮಾಡಬೇಕು ಸೊ ನಾವು ಇದನ್ನೇನು ಮಾಡಿದ್ದೀವಿ ನೆನೆಸಿ 8 ಅವರು ಅದಾದಮೇಲೆ ಇದನ್ನು ನಾವು ಡ್ರೈ ಮಾಡಿ ಆಮೇಲೆ ರೆಡಿ ಟು ಕುಕ್ ಮಾಡಿದ್ದೀವಿ ಹಾಗಾಗಿ ನೀವು ಜಸ್ಟ್ ಇದನ್ನು ಓಪನ್ ಮಾಡಿ ನೀರು ಹಾಕಿ ಕುಕ್ಕರಲ್ಲಿ ಇಟ್ಟರೆ 10 ಮಿನಿಟ್ಸಲ್ಲಿ ನಿಮಗೆ ದಿಢೀರ್ ತಿಂಡಿ ರೆಡಿ ಟ್ರೆಡಿಷ್ನಲ್ ನಿಮಗೆ ಟೇಸ್ಟ್ ಬರ್ತದೆ ಮೇಕೆಗಳು ಸಾಕಿದ್ದೀವಿ ಸುಮಾರು 120 ಮೇಕೆಗಳಿದ್ದಾವೆ ಇದು ಕಂಪ್ಲೀಟ್ಲಿ ಕ್ರುಯಲ್ಟಿ ಫ್ರೀ ಫಾರ್ಮು ನಾವು ಮೇಂಟೈನ್ ಮಾಡ್ತಿರೋದು ಫಸ್ಟು ಮೇಕೆ ಮರಿಗಳಿಗೆ ಹಾಲು ಕುಡಿಸಿ ಉಳಿದಿರೋ ಹಾಲನ್ನ ಮಾತ್ರ ನಾವು ಬೆಂಗಳೂರಿನಲ್ಲಿ ಸಪ್ಲೈ ಮಾಡ್ತಿದ್ದೀವಿ ನಮಸ್ಕಾರ ನಾನು ಗುರುಪ್ರಸಾದ್ ಅಂತ ನಮ್ಮದು ಇಲ್ಲಿ ಯಲಹಂಕ ಬಾಗ್ಲೂರು ಹತ್ರ ತೋಟ ಇದೆ ಮಾವಿನ ತೋಟ ಇದೆ ಸುಮಾರು 1000 ಗಿಡಗಳು ಹಾಗೂ 20+ ವೆರೈಟಿ ಇದೆ ಕೆಲವೊಂದು ಎಕ್ಸ್ಟಿಂಟ್ ಆಗಿರೋ ವೆರೈಟಿಗಳನ್ನು ಮಾಡ್ತಿದ್ದೀವಿ ಹಾಗೆ ನಾವು ಏನು ಮಾಡ್ತೀವಿ ಪ್ರತಿ ವರ್ಷ ಮ್ಯಾಂಗೋ ಪಿಕ್ಕಿಂಗ್ ಈವೆಂಟ್ ಕೂಡ ಮಾಡ್ತೀವಿ ಮಿಡ್ ಮೇಯಿಂದ ಮಿಡ್ ಜೂನ್ವರೆಗೂ ಕಂಪ್ಲೀಟ್ಲಿ ನ್ಯಾಚುರಲ್ ಫಾರ್ಮ್ ಜೊತೆಗೆ ನಮ್ಮದು ಮೇಕೆ ಫಾರ್ಮೂ ಇದೆ ಮೇಕೆಗಳು ಸಾಕಿದ್ದೀವಿ ಸುಮಾರು 120 ಮೇಕೆಗಳಿದ್ದಾವೆ ಹಾಗೆ ನಮ್ಮ ಮೇಕೆ ಫಾರ್ಮ್ ಬಂದುಬಿಟ್ಟು ಹೆಚ್ ಕ್ರಾಸ್ ಹತ್ರ ಇದೆ ವೀಕ್ಷಿತ ಗೋಟ್ ಫಾರ್ಮ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇದು ಕಂಪ್ಲೀಟ್ಲಿ ಕ್ರುಯಲ್ಟಿ ಫ್ರೀ ಫಾರ್ಮು ನಾವು ಮೇಂಟೈನ್ ಮಾಡ್ತಿರೋದು ಫಸ್ಟು ಮೇಕೆ ಮರಿಗಳಿಗೆ ಹಾಲು ಕುಡಿಸಿ ಉಳಿದಿರೋ ಹಾಲನ್ನ ಮಾತ್ರ ನಾವು ಬೆಂಗಳೂರಿನಲ್ಲಿ ಸಪ್ಲೈ ಮಾಡ್ತಿದ್ದೀವಿ ಜೊತೆಗೆ ನಾವು ಫೆಟಾ ಚೀಸ್ ಇದು ನಮ್ಮ ಹಾಲಿನ ಬಾಟ್ಲು ಡೋರ್ ಡೆಲಿವರಿ ಮಾಡ್ತೀವಿ ಸೊ ಹಾಗೆ ಫೆಟಾ ಚೀಸ್ ಮಾಡ್ತೀವಿ ನಾವು ಫೆಟಾ ಚೀಸ್ ನಾರ್ಮಲ್ ಚೀಸ್ ಹಾಗೂ ಪನ್ನೀರು ಮಾಡ್ತೀವಿ ಗೋಟ್ ಮಿಲ್ಕಿಂದ ಇದನ್ನು ಡೋರ್ ಡೆಲಿವರಿ ಮಾಡ್ತಾ ಇದ್ದೀವಿ ಜೊತೆಗೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ತೋಟದಲ್ಲಿ ಬೆಳೆಯೋ ಮಾವಿನಹಣ್ಣಿಂದ ನಾವೇ ಓನ್ ಪ್ರೊಡಕ್ಷನ್ ಯೂನಿಟ್ ಇಟ್ಕೊಂಡಿದ್ದೀವಿ ನಮ್ಮ ತೋಟದಲ್ಲೇ ಮ್ಯಾಂಗೋ ಪಲ್ಪ್ ಮಾಡ್ತೀವಿ ಮ್ಯಾಂಗೋ ಪಲ್ಪ್ ಬಿಟ್ಟು ಮತ್ತು ನಾವು ಬೆಳೆಯೋ ಮಾವಿನಕಾಯಿನಲ್ಲೇ ಆಮ್ಚೂರ್ ಪೌಡರ್ ಮಾಡ್ತೀವಿ ಆಮ್ಚೂರ್ ಪೌಡರ್ ಜೊತೆಗೆ ಜಿಂಜರ್ ಪೌಡರ್ ಹಾಗೂ ಟರ್ಮರಿಕ್ ಪೌಡರ್ ಈ ಮೂರು ನಮ್ಮ ತೋಟದಲ್ಲಿ ಬೆಳೆದಿರೋದ್ರಲ್ಲೇ ನಾವು ಮಾಡ್ತಿರೋದು ಸ್ಪೆಷಾಲಿಟಿ ಏನಂದರೆ ಇದು ಕಂಪ್ಲೀಟ್ಲಿ ನ್ಯಾಚುರಲಿ ಫಾರ್ಮ್ಡ್ ನಮ್ಮ ತೋಟದಲ್ಲಿ ನಾವೇನು ಮಾಡ್ತೀವಿ ಮೇಕೆ ಗೊಬ್ಬರ ಹಾಗೂ ದೇಸಿ ಹಸುವಿನ ಗೊಬ್ಬರ ಅಂದರೆ ನಾವು ಒಂದು 10 ಮಲ್ನಾಡ್ ಗಿಡ್ಡ ಹಸುಗಳು ಇಟ್ಟಿದ್ದೀವಿ ಸೊ ಅದರಿಂದ ಬರೋ ಗೊಬ್ಬರದಿಂದ ಜೀವಾಮೃತ ಅಗ್ನಿಯಸ್ತ್ರ ಅದೆಲ್ಲ ಮಾಡಿಕೊಂಡೇ ನಾವು ಬೆಳೆ ಮಾಡ್ತಾ ಇರೋದು ಇದು ಬಿಟ್ಟು ನಾವು ರಾಗಿ ನವಣೆ ಎಲ್ಲ ಬೆಳಿತೀವಿ ಸೊ ಇದರಲ್ಲೇ ನಾವು ಬೆಳೆದಿರೋ ರಾಗಿ ಮತ್ತು ನವಣೆನಲ್ಲೇ 100% ಮಿಲ್ಲೆಟ್ ಬೇಸ್ಡ್ ಕುಕ್ಕೀಸ್ ಮಾಡ್ತಿದ್ದೀವಿ ನಾವು ಸೊ 100% ಮಿಲೆಟ್ ಕುಕ್ಕೀಸು ಅಂದರೆ ನಾವು ಇದರಲ್ಲಿ ಮೂರೇ ಇಂಗ್ರೀಡಿಯೆಂಟ್ ಯೂಸ್ ಮಾಡೋದು ಮಿಲೆಟ್ ಬಟರ್ ಹಾಗೂ ಜಾಗರಿ ಪೌಡರ್ ಈ ಮೂರು ಕಾಂಬಿನೇಷನಲ್ಲೇ ನಾವು ಮಾಡ್ತಾಯಿದ್ದೀವಿ ಏನೇ ಯಾವುದೇ ರೀತಿಯಾದ ಕೆಮಿಕಲ್ಸು ಪ್ರಿಸರ್ವೇಟಿವ್ಸು ಬೇಕಿಂಗ್ ಪೌಡರ್ ಸೋಡಾ ಮೈದಾ ಡಾಲ್ಡಾ ಏನೂ ಯೂಸ್ ಮಾಡ್ತಿಲ್ಲ ಸೊ ತುಂಬ ಟೇಸ್ಟಿಯಾಗಿರ್ತದೆ ಇದು ರಾಗಿ ಇದೆ ಇದು ನವಣೆ ಇದೆ ನವಣೆ ಕುಕ್ಕೀಸು ಸೊ ಹಾ ನಿಮಗೆ ಓಪನ್ ಮಾಡಿ ಕೂಡಲೇ ಬೆಣ್ಣೆದು ಗಮ ಗಮ ಅಂತದೆ ಬೆಣ್ಣೆ ಸ್ಮೆಲ್ ಬರುತ್ತೆ ಹೌದು ಹೌದು ಪ್ಯೂರ್ ಆಗಿದೆ ಬೆಲ್ಲದಲ್ಲಿ ಮಾಡಿರ್ತಾರೆ ಹೌದು ಬೆಲ್ಲ ಪುಡಿ ಇದು ಓನ್ಲಿ ಬೆಲ್ಲ ಪುಡಿ ಬೆಣ್ಣೆ ಮತ್ತೆ ಮಿಲ್ಲೆಟ್ ಮಿಲ್ಲೆಟ್ ಮೂರೇ ಇಂಗ್ರೀಡಿಯೆಂಟ್ ನಾವು ಯೂಸ್ ಮಾಡೋದು ಇದುವರೆಗೂ ಯಾರು ಈ ತರ ಮೂರು ಇಂಗ್ರೀಡಿಯೆಂಟ್ ಅಲ್ಲೇ ಮಾಡಿದಿಲ್ಲ ಸೊ 100% ಮಿಲ್ಲೆಟ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಗುಡ್ ವರ್ಕ್ ಸೊ ಅದು ಬಿಟ್ಟು ನಾವೇ ಬೆಳೆದಿರೋ ಮ್ಯಾಂಗೋಸ್ ನಲ್ಲಿ ಮ್ಯಾಂಗೋ ಪಿಕಲ್ ಮಾಡ್ತಿದ್ದೀವಿ ಸೊ ಅದು ಬಿಟ್ಟು ನಮ್ಮಲ್ಲಿ ಗೋಟ್ ಮೆನ್ಯೂರ್ ಸಿಗ್ತದೆ ಪ್ಯೂರ್ ಗೋಟ್ ಮೆನ್ಯೂರ್ ಕೊಡ್ತೀವಿ ನಾವು ಈಗ ಟೆರೆಸ್ ಗಾರ್ಡ್ನಿಂಗು ಇಲ್ಲ ಮನೆಯಲ್ಲಿ ಇದನ್ನು ಪಾಟ್ಗಳು ಇಟ್ಕೊಂಡಿರೋರಿಗೆ ಪ್ಯೂರ್ ಗೋಟ್ ಮೆನ್ಯೂರು ಕೊಡ್ತಾ ಇದ್ದೀವಿ ಸೊ ಅದು ಬಿಟ್ಟು ನಾವೇನು ಮಾಡ್ತಿದ್ದೀವಿ ಇವಾಗ ನೋಡಿ ಇದೆಲ್ಲ ಮಿಲ್ಲೆಟ್ ಬೇಸ್ಡೇ ಮಾಡ್ತಾ ಇರೋದು ಇದು ಪ್ಯೂರ್ ದೋಸೆ ಪೌಡರ್ ಮತ್ತು ಇಡ್ಲಿ ಪೌಡರ್ ಮಾಡಿದ್ದೀವಿ ಟ್ರೆಡಿಷ್ನಲ್ಲಾಗಿ ಹೇಗೆ ನಾವು ರಾತ್ರಿ ನೆನೆಸಿ ಬೆಳಗ್ಗೆಗೆ ರುಬ್ಬಿ ಹಿಟ್ಟು ಹೂರ್ಣ ಬರಂಗೆ ಮಾಡಿ ಫರ್ಮೆಂಟೇಷನ್ ಮಾಡಿ ಮಾಡ್ತೀವಲ್ಲ ಆ ರೀತಿ ಎಲ್ಲ ಪ್ರೋಸೆಸ್ ಆಗಿರೋದು ಇದು ಇಡ್ಲಿ ಪೌಡರ್ ಮತ್ತು ದೋಸೆ ಪೌಡರ್ ಕೂಡ ಇದೆ ಇದು ದೋಸೆ ಪೌಡರ್ ದೋಸೆ ಆ್ಯಂಡ್ ಇಡ್ಲಿ ಪೌಡರ್ ಇದೆ ನೋಡಿ ಸೊ ಇದರಲ್ಲಿ ಏನಂದರೆ ನಿಮಗೆ ದಿಢೀರ್ ಇಡ್ಲಿ ದಿಢೀರ್ ದೋಸೆ ಆಗುತ್ತೆ ಆಮೇಲೆ ಮನೆಯಲ್ಲಿ ಟ್ರೆಡಿಷ್ನಲ್ಲಾಗಿ ಮಾಡಿರೋ ರೀತಿಯೇ ಬರುತ್ತೆ ನಿಮಗೆ ಮಾಡಿದ್ರೆ ಇದಕ್ಕೆ ಏನು ಮೊಸರು ಆ್ಯಡ್ ಮಾಡೋದು ಅದೆಲ್ಲ ಏನಿಲ್ಲ ಜಸ್ಟ್ ನೀರು ಆ್ಯಡ್ ಮಾಡಿ ಹೆಂಚ್ ಮೇಲೆ ದೋಸೆ ಹೊಯ್ಕೊಬೋದು ನೀವು ಅದು ಬಿಟ್ಟು ನಾವೇನು ಮಾಡಿದ್ದೀವಿ ಇವಾಗ ರೆಡಿ ಟು ಕುಕ್ ಬಿಸಿಬೇಳೆ ಬಾತು ಪೊಂಗಲ್ಲು ಉಪ್ಮಾ ಮೂರು ಇದೆ ಇದರ ಸ್ಪೆಷಾಲಿಟಿ ಏನಂದರೆ ನವಣೆನ ನೀವು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋಂಗಿಲ್ಲ ನೆನೆಸಿ ನೆನೆಸಿ ಅದಾದಮೇಲೆ ನೀವು ಮಾಡಬೇಕು ಸೊ ನಾವು ಇದನ್ನೇನು ಮಾಡಿದ್ದೀವಿ ನೆನೆಸಿ 8 ಅವರು ಅದಾದಮೇಲೆ ಇದನ್ನು ನಾವು ಡ್ರೈ ಮಾಡಿ ಆಮೇಲೆ ರೆಡಿ ಟು ಕುಕ್ ಮಾಡಿದ್ದೀವಿ ಹಾಗಾಗಿ ನೀವು ಜಸ್ಟ್ ಇದನ್ನು ಓಪನ್ ಮಾಡಿ ನೀರು ಹಾಕಿ ಕುಕ್ಕರಲ್ಲಿ ಇಟ್ಟರೆ 10 ಮಿನಿಟ್ಸಲ್ಲಿ ನಿಮಗೆ ದಿಢೀರ್ ತಿಂಡಿ ರೆಡಿ
ಟ್ರೆಡಿಷ್ನಲ್ ನಿಮಗೆ ಟೇಸ್ಟ್ ಬರ್ತದೆ. ಸೊ ಪ್ರತಿಯೊಂದು ನವಣೆಯಲ್ಲೂ ಇದರ ಸ್ಪೆಷಾಲಿಟಿ ಏನಂದರೆ ಒಂದೊಂದು ನವಣೆಯಲ್ಲಿ ಒಂದೊಂದು ಥರದ್ದು ಮಾಡಿದ್ದೀವಿ. ಸೊ ಇದು ನಿಮಗೆ ಫಾಕ್ಸ್ ಸ್ಟೈಲಲ್ಲಿ ಪೊಂಗಲ್ ಮಾಡಿದ್ದೀವಿ, ಕೋಡೋ ಮಿಲ್ಲೆಟ್ನಲ್ಲಿ ಬಿಸಿಬೇಳೆಬಾತ್ ಮಾಡಿದ್ದೀವಿ, ಲಿಟಲ್ ಮಿಲ್ಲೆಟ್ನಲ್ಲಿ ನಿಮಗೆ ದೋಸೆ ಪೌಡ್ರ್ ಮಾಡಿದ್ದೀವಿ, ಅದೇ ರೀತಿ ಪ್ರೋಸೋ ಮಿಲ್ಲೆಟ್ನಲ್ಲಿ ಇದು ಉಪ್ಪಿಟ್ಟು ಉಪ್ಮಾ ಮಾಡಿದ್ದೀವಿ. ಸೊ ಹಾಗೆ ಇಡ್ಲಿಗೆ ಬಂದರೆ ನೀವು ಬಾನ್ಯಾರ್ಡ್ ಮಿಲ್ಲೆಟಲ್ಲಿ ಇಡ್ಲಿ ಇಟ್ಟು ಮಾಡಿ. ಸೊ ಒಂದೊಂದು ಮಿಲ್ಲೆಟ್ ಕಾನ್ಸೆಪ್ಟ್ ತೊಗೊಂಡು ಒಂದೊಂದು ರೀತಿ ಯಾವ ಮಿಲ್ಲೆಟ್ಟು ಯಾವ ತಿಂಡಿಗೆ ರುಚಿಕರವಾಗಿರ್ತದೆ ಅದನ್ನು ನಾವು ನೋಡಿಕೊಂಡು ಆ ರೀತಿಯಾಗಿ ಮಾಡಿದ್ದೀವಿ. ಹಾಂ, ನನಗೆ ನೀವು ವಾಟ್ಸಪ್ ಮೂಲಕ ಆದರೂ ಸಂಪರ್ಕ ಮಾಡ್ಬೋದು. ನಮ್ಮದೇ ವೆಬ್ಸೈಟು ಲಾಂಚ್ ಆಗ್ತಿದೆ. ಸೊ ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತೀವಿ. ಸೊ ಹಾಲಾಗಲಿ, ಚೀಸ್ ಆಗಲಿ, ಇಲ್ಲ ಎನಿ ಐಟಮ್ಸ್, ಮ್ಯಾಂಗೋ ಪಲ್ಪ್ ಆಗಲಿ, ಪಿಕಲ್ ಆಗಲಿ, ಕುಕೀಸ್ ಆಗಲಿ, ಏನು ಬೇಕಾದರೂ ನೀವು ನಮಗೆ ವಾಟ್ಸಪ್ ಮುಖಾಂತರ ಮಾಡ್ಬೋದು. ನಂಬರ್ ಬಂದು 9845-22-9929. ಇನ್ನೊಂದು ನಂಬರ್ ಬಂದುಬಿಟ್ಟು 9353-9353-147-467. ಸೊ ಈ ಎರಡು ನಂಬರ್ನಲ್ಲಿ ನೀವು ಸಂಪರ್ಕ ಮಾಡ್ಬೋದು. ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತೀವಿ. ಮೇಕೆ ಹಾಲು ಬಂದು ನಾವು ಇವಾಗ ಬೆಂಗಳೂರು ಫುಲ್ ಕವರ್ ಮಾಡಿದ್ದೀವಿ. ಚೀಸ್ ಆ್ಯಂಡ್ ಮಿಲ್ ಗೋಟ್ ಮಿಲ್ಕ್ ಬೆಂಗಳೂರು ಫುಲ್ ಡೆಲಿವರಿ ಕೊಡ್ತಿದ್ವಿ. ವೀಕ್ಲಿ ಟ್ವೈಸ್ ಕೊಡ್ತಿದ್ದೀವಿ, ಟ್ಯೂಸ್ಡೇಸ್ ಆ್ಯಂಡ್ ಸ್ಯಾಟರ್ಡೇಸ್. ನಮಸ್ಕಾರ.